ದೇವರಿಂದ ನಾನೆಲ್ಲೂ ಟಚ್ಚೇ ಮಾಡಲ್ಲ, ಕಿರುಬೆರಳಲ್ಲೂ ಟಚ್ ಮಾಡಲ್ಲ. ಅಷ್ಟೊಂದು ಪೂಜ್ಯನೀಯ ಭಾವನೆ, ಅಷ್ಟೊಂದು ಪವಿತ್ರವಾದ ಪ್ರೀತಿ. ಆ ಥರ ಒಂದು ಸಿನಿಮಾ, ಮೋಸ್ಟ್ಲಿ ನನ್ನ ಸಿನಿಮಾ ಕೆರಿಯರಲ್ಲಿ 25ನೇ ಸಿನಿಮಾ ಏನಿದೆ, ಬಹುಶಃ ಇದೇ ಇರಬೇಕು ಮೊದಲನೇ ಸಿನಿಮಾ. ನಾ ಯಾವ ಹೀರೋಯಿನ್ನ ಟಚ್ಚೇ ಮಾಡ್ತಿರೋ ಅಭಿನಯಿಸಿದ, ಅದಕ್ಕೆ ನಾನು ಹೇಳಿದೆ. ಈವನ್ನು ಏನೋ ಗೊತ್ತಿಲ್ದಿರೋ ಅವರು ಈ ದೊಡ್ಡದಾಗಿ ಗೌನ್ಸ್ ಎಲ್ಲ ಹಾಕೊಂಡಿರೋರು, ಟರ್ನಿಂಗ್ ಗಿನಿಂಗ್ ಎಲ್ಲ ಸಾಂಗ್ ಎಲ್ಲ ಮಾಡ್ಬೇಕಾದ್ರೆ ಅದು ಬಿಂಡಿಗೆ ಗಿಂಡಿಗೆ ಟಚ್ ಆಗ್ಬಿಡುತ್ತೆ. ನಮ್ಮ ಡೈರೆಕ್ಟರ್ ಅಂದರೆ ಕಟ್ 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 ಕಟ್, ಯಾಕೆ ಡಾಕ್ಟರ್ ಚೆನ್ನಾಗಿ ಬಂದಿದ್ದಿಲ್ಲ ಶಾರ್ಟ್ ಏನಕ್ಕೆ ಅಂದರೆ, ಇಲ್ಲ ಅವ್ರ ಇಷ್ಟ ಅದು ಗೌನ್ ಟಚ್ ಆಗಬೇಕು ಅಂದರೆ. ಅಷ್ಟೊಂದು ಪವಿತ್ರವಾಗಿ ಅದ್ರ ಕ್ಯಾರೆಕ್ಟರ್ನು ಫೀಲ್ ಮಾಡಿದ್ದಾರೆ. ಸೊ ಹಾಗಾಗಿ ಮೊದಲದಾಗಿ ಎಲ್ರಿಗೂ ನಮಸ್ಕಾರ. ನನ್ನ 25ನೇ ಸಿನಿಮಾ ಹಿಂದೆ ನಾನು ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಜನ ಇಲ್ಲಿ, ತುಂಬ ಜನ ಪ್ರಿಂಟ್ ಮೀಡಿಯಾದಲ್ಲಿದ್ರಿ, ಆಗ ಇಷ್ಟೊಂದು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇರಲಿಲ್ಲ. ವಾಸು ಸರ್ ಇರ್ಬೋದು, ಸಾಕಷ್ಟು ಜನ ಸೀನಿಯರ್ ಜರ್ನಲಿಸ್ಟ್ಗಳು ನನ್ನನ್ನು 25ನೇ ಸಿನಿಮಾವರೆಗೂ ಬೆಳೆಸ್ಕೊಂಬಂದಿದ್ದೀರಾ. ಹಾಗೆಯೇ ತುಂಬ ಖುಷಿಯಾಗೋದೇನೆಂದರೆ, ನನ್ನ ಜೊತೆಯಲ್ಲಿ ಇಂಡಸ್ಟ್ರಿಗೆ ಬಂದಂಥ ಎಷ್ಟೋ ಜನ ಯಂಗ್ಸ್ಟರ್ಸು ಇವತ್ತು ಪ್ರಿಂಟ್ ಮೀಡಿಯಾಯಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಹೋಗಿದ್ದೀರಾ, ನಿಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ಗಳು ಮಾಡ್ಕೊಂಡಿದ್ದೀರಾ. ತುಂಬ ದೊಡ್ಡದಾಗಿ ನೀವು ಬೆಳೆದಿರ, ನಮ್ಮನ್ನು ಬೆಳೆಸಿ ನೀವು ಬೆಳೆದಿರ, ಇದೋ ಒಂದು ಇಂಡಸ್ಟ್ರಿ ಬೆಳವಣಿಗೆ. ಈ ಫೋನ್ ಏನು ನನಗೆ ಬಂದಿದ್ದೀರಾ ಮೋಕ್ಷ ಅಂದ್ರೆ, ನೀನು ಎಷ್ಟು ಜೋರ ಬೈದಿರ್ತಾ ಇದ್ದೀನಿ ನಿನ್ನ, ನಿನ್ನ ಬಗ್ಗೆನೂ ಹೇಳ್ತೀನಿ ಮೋಕ್ಷ. ಅವ್ನು ನನ್ನ ಫೋಟೋ ಮಾತ್ರ, ಬೇರೆ ಎಲ್ಲ ಸಿನಿಮಾದಲ್ಲೂ ಬರೀ ಹೀರೋಯಿಂದು ಅವ್ರದೇ, ಬಟ್ ಅವನ್ ಪ್ರೀತಿ ಅಂದ್ರೆ ನನ್ನ ಸಿನಿಮಾ ಬಂದು ನಂದೇ ತೆಗಿತ. ಥ್ಯಾಂಕ್ ಮೋಕ್ಷ. ಸೊ ಹೀಗಾಗಿ ನಮ್ಮ ಜೊತೆ ನೀವು ಬೆಳೆದಿರಾ, ನಮ್ಮನ್ನು ಬೆಳೆಸಿದಿರಾ, ಇಂಡಸ್ಟ್ರಿನೂ ಬೆಳೆಸಿದಿರಾ. ಇವತ್ತು 20 ವರ್ಷದಿಂದ 2.5 ಕೋಟಿ ಬಜೆಟ್ ಅಂದ್ರೆ ತುಂಬಾ ದೊಡ್ಡ ಬಜೆಟ್ ಅಂತ ಇದ್ದಂಥ ಕಾಲ ಕನ್ನಡ ಚಿತ್ರರಂಗ. ಇವತ್ತು 250 ಕೋಟಿ, 400 ಕೋಟಿ, 500 ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡುವಂಥ, ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾ ಮಾಡುವಂಥ ಲೆವೆಲ್ಗೆ ಬೆಳೆದಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನೀವು. ಎಸ್ಪೆಷಲಿ ನಮ್ಮ ಪ್ರೇಮಂ ಪೂಜಂ ಬಗ್ಗೆ ಹೇಳಬೇಕಂದ್ರೆ, ನಾಗೇಂದ್ರ ಅವ್ರು ಹೇಳಿದಾಗೆ ಟೀಸರಿಂದ ಹಿಡಿದು ಇಲ್ಲಿವರೆಗೂ ನೀವು ಕೊಟ್ಟಿರುವಂಥ ಬೆಂಬಲ, ಪ್ರೋತ್ಸಾಹ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ಇವತ್ತು ಎಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರು, ಯಾವುದೇ ಪತ್ರಿಕೆ ಓಪನ್ ಮಾಡಿದ್ರು, ಯಾವುದೇ ಟಿ ವಿನಲ್ಲಿ ನೋಡಿದ್ರು, ಪ್ರೇಮಂ ಪೂಜ್ಯಂದ ವಿಶೇಷವಾಗಿ ನೀವು ನಮ್ಮನ್ನ ಕಾಣಿಸ್ಕೊಳ್ಳೋ ಥರ ಮಾಡಿದ್ದೀರ. ಅದರಲ್ಲಿ ತುಂಬ ಹೆಮ್ಮೆ ಪಡುವಂಥ ವಿಚಾರ ಅಂದರೆ, ಎಲ್ಲೂ ಒಂದೇ ಒಂದು ನೆಗೆಟಿವ್ ಕಾಮೆಂಟು ಯಾವಿದ್ರಲ್ಲೂ ನಾನು ನೋಡಿಲ್ಲ. ಬಹುಶಃ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್, ಅದಕ್ಕೆ ಬಹಳಷ್ಟು ಖುಷಿಯಾಗುತ್ತೆ. ಆಮೇಲೆ ಸಾಕಷ್ಟು ಜನ ಇಲ್ಲಿ ಏನು ಜರ್ನಲಿಸ್ಟ್ಗಳು ಬಂದಿದ್ದೀರಾ, ಡೈಲಿ ಡೈಲಿ ನನ್ನ ಇದಕ್ಕೆ ವಾಟ್ಸಪ್ಗೆನೆ ಏನು ಬರೀತೀರಲ್ಲ, ವಾಟ್ಸಪ್ ಮೆಸೇಜ್ಗಳು ಕಳಿಸ್ತಾ ಇರ್ತೀರಾ, ಅಭಿನಂದನೆ ಕಳಿಸ್ತಾ ಇರ್ತೀರಾ, ನಿಮ್ಮ ಪ್ರೀತಿ ಸಜೆಷನ್ ಕಳಿಸ್ತಾ ಇರ್ತೀರಾ ಹೀಗೆ ಮಾಡಿ ಅಂತ. ಈ ಎಲ್ಲ ಕಾರಣದಿಂದ ಈ ಸಿನಿಮಾ ಟ್ರೈಲರ್ ಏನು ಇಷ್ಟು ಮಟ್ಟಿಗೆ ಸೌಂಡ್ ಮಾಡಿದೆ ಅಂದರೆ, ನಮಗೂ ಜನಗಳ ಮಧ್ಯೆ ಬ್ರಿಡ್ಜ್ ಆಗಿರೋರು ನೀವು. ನೀವು ಅವರು ಇದನ್ನು ಸಮರ್ಥವಾಗಿ ಜನಗಳನ್ನ ತಲುಪಿಸಿದ್ದೀರಾ ಜನಗಳಿಗೆ. ಸೊ ಹಾಗಾಗಿ ನಮಗೆ ಅಷ್ಟೊಂದು ಲಕ್ಷಗಟ್ಟಲೆ ವ್ಯೂಗಳು ಸಿಗ್ತಾ ಇದೆ. ಎನಿ ನೆಗೆಟಿವ್ ಕಾಮೆಂಟ್ ಇಲ್ದಿರಾ, ಎಲ್ಲ ಪಾಸಿಟಿವ್ ಕಾಮೆಂಟ್ ಹೊತ್ಕೊಂಡು ತುಂಬ ಚೆನ್ನಾಗಿ ನಮ್ಮನ್ನು ಇದು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ರಿಲೀಸ್ ಯಾಕೆ ಪೋಸ್ಟ್ಪೋನ್ ಮಾಡಿದ್ರಿ ಅಂತ ಎಲ್ಲರಲ್ಲೂ ಒಂದು ಕ್ವಶನ್ ಇದೆ. ಆಮೇಲೆ ಯಾಕೆ 12th, ನಾವು 29th ಇದ್ದಿದ್ದು ಯಾಕೆ 12th ಹೋದ್ವಿ ಅನ್ನೋದಕ್ಕೂ ಒಂದು ರೀಸನ್ಗಳಿದೆ. ಕಾರಣ ಏನಂದರೆ, ನಾವು 29, 29 ಅಂತ ಅನೌನ್ಸ್ ಮಾಡಿದಾಗ ಎಲ್ಲರೂ ಖುಷಿಯಾಗಿದ್ದರು. ಬಟ್ ಅದೇ ಟೈಮ್ಗೆ ಇನ್ನೊಂದು ಸಿನಿಮಾ ಬರ್ತಾ ಇದೆ. ಇವತ್ತು ಅದೃಷ್ಟವಶಾತ್ 2 ಸಿನಿಮಾಗಳು ಏನು ರಿಲೀಸ್ ಆಯಿತು ಲಾಕ್ಡೌನ್ ಓಪನ್ ಆಗಿದ ಕೂಡಲೇ. ಅದೃಷ್ಟದಿಂದ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಥಿಯೇಟರ್ಗೆ ಜನಗಳನ್ನ ಕರ್ಕೊಂಡು ಬರ್ತಾ ಇದೆ ಅಂತ ಆದಾಗ ಅವ್ರ ಹತ್ರ ಒಂದು ಅಷ್ಟು ಥಿಯೇಟರ್ಗಳಿದೆ. ಅದಾಗಿನ್ನು ಈಗ ಬಜರಂಗಿ ಶಿವಣ್ಣ ಅವ್ರದ್ದು 29th ಅದು ರಿಲೀಸ್ ಆಗ್ತಾ ಇದೆ, ಅವರಿಗೂ ಒಂದಷ್ಟು ಥಿಯೇಟರ್ ಆಗುತ್ತೆ. ಸೊ ಹಾಗಾಗಿ ನಾವು ಇಂಡಸ್ಟ್ರಿನಲ್ಲಿ ಒಂದಷ್ಟು ಜನ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್, ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ ಈಗ ಅವ್ರ ಹತ್ರ ಎಲ್ಲ ಸಜೆಷನ್ ತಗೊಂಡಾಗ, ನನ್ನ ಫ್ಯಾನ್ಸಿಂದ ಹಿಡಿದು ಆಡಿಯನ್ಸಿಂದ ಹಿಡಿದು ಸಿನಿಮಾದವರಿಂದ ಹಿಡಿದು ಎಂಟೈರ್ ಸಿನಿಮಾ ಫ್ಯಾಮಿಲಿ ಏನಿದೆ ಎಲ್ಲರೂ ನಮ್ಗೆ ಹೇಳಿದ್ದಂದ್ರೆ, ದಯವಿಟ್ಟು ಒಂದು 2 ವೀಕ್ಸು ಮುಂದೆ ಹೋಗ್ಬಿಡಿ, ಟ್ರೈಲರ್ ನೋಡಿದ್ರೆ ಬಹಳ ಪ್ರೀತಿ ಇದೆ ನಿಮ್ಮ ಸಿನಿಮಾ, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವಂಥ ಸಿನಿಮಾ, ಸೊ ದಯವಿಟ್ಟು ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಎಲ್ಲರದೊಂದು ಸ್ಪೆಷಲ್ ರಿಕ್ವೆಸ್ಟ್ ಆಯಿತು. ನಮಗೆ ಅರ್ಥ ಆಗಲಿಲ್ಲ ಯಾಕೆ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಸಿನಿಮಾ ಬಗ್ಗೆ ನಮ್ಗೆ ಏನೋ ಒಂದು ಸ್ಪೆಷಲ್ ಅಫೆಕ್ಷನ್ನು, ಸೊ ಹಾಗಾಗಿ ಪ್ಲೀಸ್ ನಮ್ಮ ಸಜೆಷನ್ನ ತಗೊಳ್ಳಿ ಅಂತ ಹೇಳಿದಾಗ, ಹೌದು ಎಲ್ಲರ ಸಜೆಷನ್ ತಗೊಳ್ಬೇಕು ಅಂತ ನಾವು ಯೋಚನೆ ಮಾಡಿದಾಗ ಖಂಡಿತ ಹೌದು ಅನ್ನಿಸ್ತು. ಯಾಕಂದರೆ ಮತ್ತೆ ನಾವು ಇನ್ನೊಂದು ಸಿನಿಮಾ ಜೊತೆಲಿ ಬಂದು ಥಿಯೇಟರ್ಗಳು ನಮಗೆ ನಾವು ಅಂದ್ಕೊಂಡಷ್ಟು ಥಿಯೇಟರ್ಗಳು ನಮಗೆ ಸಿಗದೆ ಹೋದಾಗ ಖಂಡಿತವಾಗ್ಲೂ ನಿರಾಶೆ ಆಗುತ್ತೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಒಂದು ಒಳ್ಳೆ ಸಿನಿಮಾ ಕಿಲ್ ಆಗಬಾರ್ದು, ಅಷ್ಟೊಂದು ಪ್ರೀತಿಯಿಂದ ಮಾಡಿರೋಂಥ ಸಿನಿಮಾ. ಹಾಗಾಗಿ 2 ವಾರ ಮುಂದೆ ಹೋದರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ನಮ್ಮ ಎಲ್ಲ ಡಿಸ್ಟ್ರಿಬ್ಯೂಟರ್ಸು, ನನ್ನ ಫ್ಯಾನ್ಸು, ಕರ್ನಾಟಕ ಜನತೆ ಏನು ಸಜೆಷನ್ ಕೊಟ್ಟರು ಅದ್ರ ಮುಖಾಂತರವಾಗಿ ನಾವು ಮುಂದೆ ಹೋಗಿದ್ವಿ 12th. ಸೊ 12th ಒಂದು ಹಬ್ಬನೇ ಆಚರಿಸೋ ರೀತಿಯಲ್ಲಿ
ಇಡೀ ಕರ್ನಾಟಕದ ಜನತೆ ಕಾಯ್ತಾ ಇದೆ. ಇನ್ನೊಂದು ಏನು ಸಿನಿಮಾ ತನಗೇನು ಬೇಕು ಅದನ್ನ ಅದೇ ಮಾಡಿಸ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಗೊತ್ತಿಲ್ಲ ಇದು ಆಗುತ್ತೋ ಇಲ್ಲೋ, ಆದ್ರೆ ಆಲ್ರೆಡಿ ನಮ್ಗೆ ಈಗಾಗಲೇ ಕೋಲ್ಕತ್ತಾದಿಂದ ಆಫರ್ ಬರ್ತಾ ಇದೆ, ಕೊಚ್ಚಿನಿಂದ ಆಫರ್ ಬರ್ತಾ ಇದೆ. ನಮಗೆ ನಮ್ಮ ಲ್ಯಾಂಗ್ವೇಜ್ ಅಲ್ಲೂ ಬೇಕು, ಮಲಯಾಳಂ ಅಲ್ಲೂ ಬೇಕು ಅಂತೇಳಿ, ಬೆಂಗಾಲಿನಲ್ಲೂ ಬೇಕು, ಗುಜರಾತಿನಲ್ಲೂ ಬೇಕು ಅಂತ ಆಫರ್ಗಳು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಅದನ್ನ ಡಬ್ ಮಾಡಿ ನಾವು ಮಾಡ್ತೀವಿ ಅಂತಂದ್ರೆ ಕಷ್ಟ ಆಗುತ್ತೆ. ಬಿಕಾಸ್ ಮತ್ತೆ ಡಬ್ಬಿಂಗ್ ಆರ್ಟಿಸ್ಟ್ನ ಇಡಿಸಿ ಮಾಡಿಸಿ ಸಾಂಗ್ ಲಿರಿಕ್ಸ್ ಬರೆಸಿ ಬೇರೆ ಥರ ತುಂಬ ಇನ್ನೂ ಒಂದು 2 ತಿಂಗಳು ಪರಿಶ್ರಮ ತಗೊಳುತ್ತೆ. ಸೊ ಹಾಗಾಗಿ ನಾವು ಅಂದ್ಕೊಂಡಿದ್ದೇನೆಂದ್ರೆ ಮಲಯಾಳಂಲ್ಲಿ ಸಬ್ ಟೈಟಲ್ ಹಾಕಿ ಕೇರಳದಲ್ಲೂ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ನಡೀತಾ ಇದೆ. ಬಹುಶಃ ಇದು ಭಾರತದ ಎಲ್ಲ ಭಾಷೆಗಳೇನಿದೆ ಎಲ್ಲ ಭಾಷೆಗಳಲ್ಲೂ ಆಗಬಹುದು, ಬಟ್ ಐ ಆಮ್ ನಾಟ್ ಶ್ಯೂರ್. ಬಟ್ ಬರ್ತಾ ಇರುವಂತ ಈಗ ಆಫರ್ಗಳು ನೋಡಿದ್ರೆ ಅದಾಗುವಂತ ಪ್ರಯತ್ನ ಇದೆ. ಸೊ ಇದು ನಾವು ಕರ್ನಾಟಕಕ್ಕೆ ಅಂತ ಮಾಡ್ಕೊಂಡಿದ್ದ ಸಿನಿಮಾ, ಅದೇ ತಂತನಾಗಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬೇರೆ ರೀತಿಯಲ್ಲಿ ಆಗುವಂತ ಒಂದೆಲ್ಲ ಅವಕಾಶಗಳು ಇದೆ. ಇದಕ್ಕೂ ಸಹ ನಿಮ್ಮ ಸಂಪೂರ್ಣ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ, ಇಂದು 12ನೇ ತಾರೀಕು ಸಿನಿಮಾ ಬರ್ತಾ ಇದೆ. ನಿಮ್ಮ ಪ್ರೀತಿ ಆಶೀರ್ವಾದ ಶ್ರೀರಕ್ಷೆ ಅಭಿಮಾನ ಸದಾ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಮತ್ತಷ್ಟು ರೀಸನ್ಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಮಾತಾಡ್ತಾರೆ, ನಮ್ಮ ಹೀರೋಯಿನ್ ಮಾತಾಡ್ತಾರೆ.